ದೀಪಾವಳಿ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 12 ರಾಶಿಗಳ ಫಲಾಫಲ ಏನು ಗ್ರಹಗಳ ಬದಲಾವಣೆಯಿಂದ, ಇದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆಯ 2 ರಾಶಿ ಉಳ್ಕೊಂಡಿದೆ, ಕುಂಭ ಮತ್ತು ಮೀನ. ಶಾಸ್ತ್ರಿಗಳೇ, ಕುಂಭರಾಶಿ ಕುಂಭರಾಶಿಯವ್ರು ನೋಡೋಣ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ರವಿ ಕೂಡ ಅಲ್ಲಿ ಎರಡೆರಡು ಗ್ರಹಗಳು ದಿಗ್ಬಲ. 10ನೇ ಮನೆಯಲ್ಲಿ ಕುಜ ರವಿ ಇದ್ದರೆ ಅದನ್ನು ದಿಗ್ಬಲ ಅಂತ ಕರೀತಾರೆ, ಮತ್ತು ರುಚಕ ಯೋಗ ಬೇರೆ. ಹೀಗಾಗಿ ನಿಮ್ಮ ಪಾಲಿಗೆ ದೀಪಾವಳಿ ಹರಿವಾಣದಲ್ಲಿ ನಿಮಗೆ ಸಿಹಿ ಹೂರಣವನ್ನು ಇಟ್ಟು ತರ್ತಾ ಇದೆ. ಈಗ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ, ಕೆಲಸದಲ್ಲಿ ಇರತಕ್ಕಂಥವ್ರು, ವ್ಯವಹಾರ ಚಟುವಟಿಕೆಯಲ್ಲಿ ಇರತಕ್ಕಂಥವ್ರಿಗೆ ಹೆಚ್ಚಿನ ಬಲ, ಅಧಿಕಾರದ ಬಲ, ಹೊಸ ಕೆಲಸಕ್ಕೆ ಆಹ್ವಾನ ಬರ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ಕೆಲಸದಲ್ಲಿ ಬಿಡ್ತಿ ಉನ್ನತಿಯನ್ನು ಕಾಣ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಅಲ್ಲೇ ಶನೈಶ್ಚರನೂ ಇದ್ದಾನೆ. ಶಶಯೋಗ ಮತ್ತು ರುಚಕ ಯೋಗ, ಈ ಯೋಗಗಳು ದೀಪಾವಳಿ ಹೆಚ್ಚಿನ ಬೂಸ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ನಿಮಗೆ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದಾಗ ಭಾಗ್ಯಶೇ ಭಾಗ್ಯಭೇ ಜಾತೋ ಭೂಭಾಗ್ಯ ಸಮನ್ವಿತ ಅಂತ. ಹೀಗಾಗಿ ಅದೃಷ್ಟವು ಬರೀ ಕೆಲಸ ನೀವು ಮಾಡೋದಷ್ಟೇ ಅಲ್ಲ, ಕೆಲಸಕ್ಕೆ ದೈವಾನುಕೂಲ ಇರಬೇಕು. ಹೀಗಾಗಿ ಆ ದೈವಾನುಕೂಲವೂ ಸಿಗ್ತಕ್ಕಂಥದ್ದು. ನವಂಬರ್ ನಂತರದಲ್ಲಿ ನಿಮ್ಮ ಈ ದಾರಿ ಏನಿದೆ, ಈ 6 ತಿಂಗಳಲ್ಲಿ ತುಂಬ ಉತ್ಕೃಷ್ಟವಾಗಿದೆ. ಹೆಚ್ಚಿನ ಫಲಗಳನ್ನು ಕಾಣ್ತೀರಾ. ನೀವು ಕೂಡ ಮನೆ ಖರೀದಿ ಆಗಬಹುದು, ಅಥವಾ ಇನ್ಯಾವುದೋ ನಿವೇಶನ ಖರೀದಿ, ಇಂಥದ್ದು ವಾಹನ ಖರೀದಿ, ಇಂಥ ಫಲಗಳನ್ನು ಖಂಡಿತ ಕಾಣಬಹುದು. ಚತುರ್ಥಾಧಿಪತಿ ಅನ್ನೋ ಭಾಗ್ಯಕ್ಕೆ ಬಂದಾಗ ಸ್ನೇಹಿತರಿಂದ ಒಳ್ಳೆ ಉತ್ತಮವಾದ ಉಡುಗೊರೆಗಳನ್ನು ಪಡೀತಕ್ಕಂಥದ್ದಾಗಬಹುದು. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಮೈ ಮರಿಬಾರ್ದು. ಯಾಕಪ್ಪ ಅಂದರೆ ದ್ವಿತೀಯದ ರಾಹು ಬಂದದ್ದನ್ನೆಲ್ಲ ಕರಗಿಸಿಬಿಡ್ತಾನೆ. ಧನಸ್ಥಾನದ ರಾಹು ಇದ್ದಾನಲ್ಲ, ಮಾಯಾವಿ ಅವನು. ಹೀಗಾಗಿ ಹೇಗೆ ಹೋಯಿತು, ಇಷ್ಟೆಲ್ಲ ಸಂಪಾದನೆ ಮಾಡೋನಲ್ಲ ಅಂತ ನಿಮಗೆ ಆಶ್ಚರ್ಯವಾಗಿಬಿಡುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು. ಮತ್ತು ಕಣ್ಣಿನ ಬಾಧೆಗಳು ಸೂಚಿಸ್ತಾ ಬರುವ ಸಾಧ್ಯತೆ ಇದೆ. ಹೀಗಾಗಿ ಕಣ್ಣಿನ ವಿಚಾರದಲ್ಲಿ ಎಚ್ಚರವಾಗಿರಿ. ಆಹಾರ ವ್ಯತ್ಯಾಸ ಆಗಿ ಆರೋಗ್ಯ ಹಾಳಾಗುತ್ತೆ, ಹಲ್ಲಿನ ಬಾಧೆ ಉಂಟಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಬಹಳ ಎಚ್ಚರಿಕೆ ಬೇಕು. ಮತ್ತು ಅಷ್ಟಮದ ಕೇತು ನಷ್ಟ ಹೇಗಾಯಿತು ಗೊತ್ತಾಗೋದಿಲ್ಲ. ಧನಸ್ಥಾನದ ರಾಹು ಅಷ್ಟಮದ ಕೇತು ತೊಂದರೆ ಮಾಡ್ತಾನೆ. ಹೀಗಾಗಿ ನೀವು ಈಶ್ವರ ಸನ್ನಿಧಾನಕ್ಕೆ ಉದ್ದು ಹಾಗೂ ಹುರುಳಿಯನ್ನು ಪ್ರತಿ ಶನಿವಾರ ಶನಿವಾರ ಕೊಟ್ಟು ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಕುಂಭರಾಶಿಯವರು ಇದನ್ನು ಪ್ರಧಾನವಾಗಿ ಗಮನಿಸ್ಕೊಂಡ್ರೆ ಉಳಿದ ಹಾಗೆಲ್ಲ ನಿಮಗೆ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ಮೀನರಾಶಿಯನ್ನು ಗಮನಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.